हेलो स्टूडेंट्स, सो ना वीडियो निम्म फोर्थ सेमिस्टर बी एन बरुवंत इंग्लिश ग्रामर ना बग्गे नोडोण। सो मोदलु नानु प्रिफिक्स ना तगोंडिदीनि। सो निमगे अफ्लिक्सेस अंत कोड्तारे, प्रिफिक्स अथवा सफिक्स ना अप्लाई माडोदु। सो आल्मोस्ट एल्ल प्रश्नेगळु निम्म मॉडल क्वेश्चन पेपर नल्लि प्रिफिक्स गे संबंध इदे। सो आद्दरिंद प्रिफिक्स बग्गे नोड्कोता होगोण। ಆದಷ್ಟು ಹೆಚ್ಚು ಜನರಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಿ, ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ। ಸೊ ಮೊದಲನೇದ್ದು ನಾನಿಲ್ಲಿ ಇಲ್ ಅಂತ ತೊಗೊಂಡಿದ್ದೀನಿ। ಸೊ ಇಲ್ ಅನ್ನು ಪ್ರಿಫಿಕ್ಸ್ನ ಯಾವಾಗ ಬಳಸ್ತೀವಿ ಅಂದರೆ, ಇಂಗ್ಲೀಷ್ನಲ್ಲಿರುವಂಥ ಎಲ್ ಅಲ್ಫಾಬೆಟ್ನಿಂದ ಶಬ್ದ ಪ್ರಾರಂಭ ಆಗ್ತಿದ್ರೆ ಅದಕ್ಕೆ ಇಲ್ ಅನ್ನು ಪ್ರಿಫಿಕ್ಸ್ನ ಅಪ್ಲೈ ಮಾಡ್ತೀವಿ। ಉದಾಹರಣೆ ಬರೆದಿದ್ದೀನಿ ಒಂದು ಐದು। ಫಸ್ಟು ಲೀಗಲ್ ಇದೆ, ಸೊ ಅದನ್ನು ಇಲ್ ಲೀಗಲ್ ಅಂತ ಓದ್ತೀವಿ। ಸೊ ಇಲ್ಲಿ ಲೀಗಲ್ ಅಂತ ಓದ್ತೀವಿ, ಲೀಗಲ್ ಇಲ್ ಲೀಗಲ್। ನೆಕ್ಸ್ಟು ಲೆಜಿಬಲ್ ಇಲ್ ಲೆಜಿಬಲ್, ಲೆಜಿಬಲ್ ಇಲ್ ಲೆಜಿಬಲ್, ಲೆಜಿಮೇಟ್ ಇಲ್ ಲೆಜಿಮೇಟ್, ಲಿಟ್ರೇಟ್ ಇಲ್ ಲಿಟ್ರೇಟ್, ಲಾಜಿಕ್ ಇಲ್ ಲಾಜಿಕ್। ಸೊ ಯಾವಾಗ ಎಲ್ದಿಂದ ಅಕ್ಷರಗಳು ಪ್ರಾರಂಭ ಆಗ್ತವೆ ಅವಕ್ಕೆ ನಾವು ಬಳಸುವಂಥ ಪ್ರಿಫಿಕ್ಸ್ ಏನಾಗಿರುತ್ತೆ? ಇಲ್ ಆಗಿರುತ್ತೆ। ಉದಾಹರಣೆಗೆ ಲೀಗಲ್ ಇಲ್ ಲೀಗಲ್, ಲೆಜಿಬಲ್ ಇಲ್ ಲೆಜಿಬಲ್, ಲೆಜಿಮೇಟ್ ಇಲ್ ಲೆಜಿಮೇಟ್, ಲಿಟ್ರೇಟ್ ಇಲ್ ಲಿಟ್ರೇಟ್, ಲಾಜಿಕ್ ಇಲ್ ಲಾಜಿಕ್। ನೆಕ್ಸ್ಟು ಐ ಎಂ ಇಮ್। ಸೊ ಇಮ್ ಅನ್ನು ಪ್ರಿಫಿಕ್ಸ್ನ ಯಾವಾಗ ಬಳಸ್ತೀವಿ ಅಂದರೆ, ಅಕ್ಷರಗಳು ಎಮ್ ಅಥವಾ ಪಿದಿಂದ ಸ್ಟಾರ್ಟ್ ಆಗ್ತಾ ಇರಬೇಕು। ಸೊ ಎಮ್ ಅಥವಾ ಪಿದಿಂದ ಸ್ಟಾರ್ಟ್ ಆಗುವಂಥ ಅಕ್ಷರಗಳಿಗೆ ನಾವು ಇಮ್ ಅನ್ನು ಪ್ರಿಫಿಕ್ಸನ್ನು ಬಳಸ್ತೀವಿ। ಉದಾಹರಣೆಗೆ ಮಟೀರಿಯಲ್ ಎಮ್ದಿಂದ ಪ್ರಾರಂಭ ಆಗಿದೆ, ಸೊ ಇಮ್ ಮಟೀರಿಯಲ್। ನೆಕ್ಸ್ಟು ಮಾರ್ಟಲ್ ಎಮ್ದಿಂದ ಪ್ರಾರಂಭ ಆಗಿದೆ, ಇಮ್ ಮಾರ್ಟಲ್। ಪ್ರಾಪರ್ ಪಿದಿಂದ ಪ್ರಾರಂಭ ಆಗಿದೆ, ಇಮ್ ಪ್ರಾಪರ್। ಪ್ರಾಕ್ಟಿಸೇಬಲ್ ಇಮ್ ಪ್ರಾಕ್ಟಿಸೇಬಲ್, ಪೇಷನ್ಸ್ ಇಮ್ ಪೇಷನ್ಸ್। ಸೊ ಯಾವಾಗ ಎಮ್ದಿಂದ ಅಕ್ಷರ ಅಥವಾ ಪಿದಿಂದ ಅಕ್ಷರ ಪ್ರಾರಂಭ ಆಗುತ್ತೆ ನಾವು ಬಳಸುವಂಥ ಸಾಮಾನ್ಯ ಪ್ರಿಫಿಕ್ಸ್ ಇಮ್ ಆಗಿರುತ್ತೆ। ನೆಕ್ಸ್ಟು ಡಿಸ್, ಎ ಸಿ ಓದಿಂದ ಪ್ರಾರಂಭ ಆಗುವ ಅಕ್ಷರಗಳಿಗೆ ನಾವು ಡಿಸ್ ಅಂತ ಬಳಸ್ತೀವಿ। ಸೊ ಮೊದಲ ಅಕ್ಷರ ಎದಿಂದ ಪ್ರಾರಂಭ ಆಗಿದೆ, ಅಗ್ರಿ ಡಿಸ್ ಅಗ್ರಿ, ಅಪಿಯರ್ ಡಿಸ್ ಅಪಿಯರ್, ಆರ್ಮ್ ಡಿಸ್ ಆರ್ಮ್, ಸಿದಿಂದ ಪ್ರಾರಂಭ ಆಗಿದೆ ಕನೆಕ್ಟ್ ಡಿಸ್ ಕನೆಕ್ಟ್, ಕರೇಜ್ ಡಿಸ್ ಕರೇಜ್, ಕವರ್ ಡಿಸ್ ಕವರ್। ಸೊ ಓದಿಂದ ಅಕ್ಷರಗಳು ಪ್ರಾರಂಭ ಆಗಿವೆ ಇಲ್ಲಿ। ನೆಕ್ಸ್ಟು ಸೊ ಓದಿಂದ ಪ್ರಾರಂಭ ಆಗಿರುವಂಥ ಅಕ್ಷರಗಳಿಗೂ ಕೂಡ ಡಿಸ್ ಅಪ್ಲೈ ಮಾಡ್ತೀವಿ, ಆರ್ಡರ್ ಡಿಸ್ ಆರ್ಡರ್, ಒಬೆ ಡಿಸ್ ಒಬೆ। ಸೊ ಎ ಸಿ ಓದಿಂದ ಪ್ರಾರಂಭ ಆಗುವಂಥ ಎಲ್ಲ ಅಕ್ಷರಗಳಿಗೆ ನಾವು ಡಿಸ್ ಅನ್ನೋ ಶಬ್ದವನ್ನು ಬಳಸ್ತೀವಿ। ಉದಾಹರಣೆಗೆ ಅಗ್ರಿ ಡಿಸ್ ಅಗ್ರಿ, ಅಪಿಯರ್ ಡಿಸ್ ಅಪಿಯರ್, ಆರ್ಮ್ ಡಿಸ್ ಆರ್ಮ್, ಕನೆಕ್ಟ್ ಡಿಸ್ ಕನೆಕ್ಟ್, ಕರೇಜ್ ಡಿಸ್ ಕರೇಜ್, ಕವರ್ ಡಿಸ್ ಕವರ್, ಆರ್ಡರ್ ಡಿಸ್ ಆರ್ಡರ್, ಒಬೆ ಡಿಸ್ ಒಬೆ। ನೆಕ್ಸ್ಟು ಆರ್ದಿಂದ ಪ್ರಾರಂಭ ಆಗುವ ಅಕ್ಷರಗಳಿಗೆ, ಆರ್ದಿಂದ ಪ್ರಾರಂಭ ಆಗುವಂಥ ಅಕ್ಷರಗಳಿಗೆ ಇರ್ ಅಂತ ಬಳಸ್ತೀವಿ। ಉದಾಹರಣೆಗೆ ರೆಗ್ಯುಲರ್ ಇರ್ ರೆಗ್ಯುಲರ್, ರಿಕವರ್ ಇರ್ ರಿಕವರ್, ರೇಷನಲ್ ಇರ್ ರೇಷನಲ್, ರೆಸ್ಪಾನ್ಸಿಬಲ್ ಇರ್ ರೆಸ್ಪಾನ್ಸಿಬಲ್, ರೆಲೆವೆಂಟ್ ಇರ್ ರೆಲೆವೆಂಟ್। ಸೊ ಆರ್ದಿಂದ ಯಾವುದೇ ಅಕ್ಷರ ಪ್ರಾರಂಭ ಆಗಲಿ ಅದಕ್ಕೆ ನಾವು ಬಳಸುವಂಥ ಇದು ಆಯಾರ್ ಆಗಿರುತ್ತೆ, ಇರ್। ನೆಕ್ಸ್ಟು ಆರಾಗಿಂದ ರಿಲೇಷನ್ಸ್ಗೆ ಸಂಬಂಧಪಟ್ಟಂಥ ವರ್ಡ್ಗಳಿದ್ದರೆ, ಇದು ರಿಲೇಷನ್ಸ್ ಅಂತಂದರೆ, ಉದಾಹರಣೆಗೆ ವೈಫ್ ಎಕ್ಸ್ ವೈಫ್ ಅಂತ ಕರಿತೀವಿ, ಲವರ್ ಎಕ್ಸ್ ಲವರ್ ಅಂತ ಕರಿತೀವಿ, ಕೆಲವೊಂದಿಷ್ಟು ಪದಗಳು ನಾಮಪದವಾಗಿರ್ತವೆ। ಉದಾಹರಣೆಗೆ ಸಿಂಗ್ ಅನ್ನೋದು ಹಾಡುವ ಶಬ್ದ, ಅದಕ್ಕೆ ಇ ಆರ್ ಸೇರಿಸಿದಾಗ ಸಿಂಗರ್, ಸಿಂಗ್ ಹಾಡು, ಸಿಂಗರ್ ಹಾಡುಗಾರ, ಡ್ಯಾನ್ಸ್ ನೃತ್ಯ, ಡ್ಯಾನ್ಸರ್ ನೃತ್ಯಗಾರ, ಅದೇ ರೀತಿ ಮಿನಿಸ್ಟರ್ ಎಕ್ಸ್ ಮಿನಿಸ್ಟರ್, ಡ್ಯಾನ್ಸರ್ ಎಕ್ಸ್ ಡ್ಯಾನ್ಸರ್, ಮ್ಯಾನೇಜರ್ ಎಕ್ಸ್ ಮ್ಯಾನೇಜರ್। ಸೊ ಯಾವ ಅಕ್ಷರಗಳು ಯಾರ್ದಿಂದ ಎಂಡ್ ಆಗ್ತಿರ್ತವೆ ಅಥವಾ ಅವು ಸಂಬಂಧಿಕಕ್ಕೆ ಸಂಬಂಧಪಟ್ಟಿರ್ತವೆ, ಸಂಬಂಧಗಳಿಗೆ ಸಂಬಂಧಪಟ್ಟಿರ್ತವೆ, ಆವಾಗ ನಾವು ಎಕ್ಸ್ ಅನ್ನೋ ಶಬ್ದವನ್ನು ಬಳಸ್ತೀವಿ, ಇ ಎಕ್ಸ್। ನೆಕ್ಸ್ಟು ಗುಣಗಳಿಗೆ ಅಥವಾ ಆಕ್ಟಿವಿಟಿ ಚಲನವಲನಗಳಿಗೆ ಸಂಬಂಧಪಟ್ಟಿದ ಪದಗಳಿಗೆ ಮಿಸ್ ಅನ್ನೋ ಶಬ್ದವನ್ನು ಬಳಸ್ತೀವಿ। ಉದಾಹರಣೆಗೆ ಗೈಡ್ ಇದೆಯಲ್ಲ, ಮಿಸ್ ಗೈಡ್, ಗೈಡ್ ಮಿಸ್ ಗೈಡ್, ಗೈಡ್ ಅಂದರೆ ಹೇಳಿಕೊಡುವುದು, ಡೀಡ್ ಉಪಕಾರ ಮಿಸ್ ಡೀಡ್, ಟ್ರಸ್ಟ್ ನಂಬಿಕೆ ಮಿಸ್ ಟ್ರಸ್ಟ್, ಬಿಹೇವ್ ಮಿಸ್ ಬಿಹೇವ್, ಬಿಹೇವ್ ಮಿಸ್ ಬಿಹೇವ್,
अंडरस्टैंड मिस अंडरस्टैंड सो ಕೆಲವೊಂದಿಷ್ಟು ಪದಗಳು ಚಟುವಟಿಕೆಗೆ ಮತ್ತು ಚಲನವಲನಗಳಿಗೆ ಸಂಬಂಧಿಸಿದ್ರೆ ಆಕ್ಟಿವಿಟಿಗೆ ಸಂಬಂಧಪಟ್ಟಿದ್ರೆ ಗುಣಗಳಿಗೆ ಸಂಬಂಧಪಟ್ಟಿದ್ರೆ ಅವಾಗ ಮಿಸ್ ಅನ್ನೋ ಶಬ್ದನ ಬಳಸ್ತೀವಿ ಇನ್ನೊಂದು ಉದಾಹರಣೆ ಯೂಸ್ ಉಪಯೋಗಕ್ಕೆ ಬರುವುದು ಸೋ ಇದಕ್ಕೆ ಮಿಸ್ ಯೂಸ್ ಅಂತ ಬರೀತೀವಿ ಮಿಸ್ ಯೂಸ್ ಸೋ ಈ ರೀತಿ ಪ್ರಿಫಿಕ್ಸ್ ಗಳನ್ನು ರೆಡಿ ಮಾಡ್ತೀವಿ ಸೋ ಇವಿಷ್ಟು ಹೊರತುಪಡಿಸಿ ಯಾವುದೇ ಹೊಸ ವರ್ಡ್ ಕೊಡ್ಲಿ ಅದಕ್ಕೆ ಅನ್ ಅಥವಾ ನಾನ್ ಅನ್ನೋ ಶಬ್ದವನ್ನು ಬಳಸ್ತೀವಿ ಹ್ಯಾಪಿ ಅನ್ ಹ್ಯಾಪಿ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ sense nonsense stop non stop violence non violence so ivishtu prefix ge sambandhapattanta udaharanegalu so yenen nenpidbekandre yav aksharagalu l dinda prarambhavagutte avaga navu ke ill annu prefix na hastivi yavudu m mattu p dinda prarambhavagutte adakke im annu prefix na hastivi im annu prefix na hastivi m athwa p dinda prarambhavagu aksharagalige im ಅನ್ನು ಪ್ರಿಫಿಕ್ಸ್ ನ ಹಸ್ತೀವಿ ನೆಕ್ಸ್ಟ್ ಡಿ ಎ ಸಿ ಓ ದಿಂದ ಪ್ರಾರಂಭವಾಗುವಂತ ಪ್ರಿಫಿಕ್ಸ್ ಗಳಿಗೆ ಶಬ್ದಗಳಿಗೆ ಅದಕ್ಕೆ ಎ ಸಿ ಓ ದಿಂದ ಪ್ರಾರಂಭವಾಗುವ ಅಕ್ಷರಗಳಿಗೆ ಡಿಸ್ ಹಸ್ತೀವಿ ಆರ್ ದಿಂದ ಪ್ರಾರಂಭವಾಗುವಂತ ಶಬ್ದಗಳಿಗೆ ಇರ್ ಅನ್ನು ಪ್ರಿಫಿಕ್ಸ್ ನ ಬಳಸ್ತೀವಿ ಅದು ಸಂಬಂಧಿಕರು ಅಥವಾ ಲಾಸ್ಟ್ ಇ ಆರ್ ಇದ್ರೆ ಅದಕ್ಕೆ ಎಕ್ಸ್ ಅನ್ನು ಪದವನ್ನ ಬಳಸ್ತೀವಿ ಇನ್ನ ಗುಣಗಳನ್ನು ಹೇಳ್ತಿದ್ರೆ ಚಟುವಟಿಕೆಯನ್ನು ಹೇಳ್ತಿದ್ರೆ ಅದಕ್ಕೆ ಮಿಸ್ ಅನ್ನು ಶಬ್ದವನ್ನು ಹಸ್ತೀವಿ ಉಳಿದಿದ್ದು ಇವನ್ನ ಹೊರತುಪಡಿಸಿ ಹೊಸ ಶಬ್ದಗಳು ಬಂದ್ರೆ ನಾನ್ ಅಂತ ಹಚ್ಚಿದ್ರು ಕರೆಕ್ಟ್ ಅನ್ ಅಂತ ಹಚ್ಚಿದ್ರು ಕರೆಕ್ಟ್ ಉದಾಹರಣೆಗೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ವಯಲೆನ್ಸ್ ನಾನ್ ವಯಲೆನ್ಸ್ ಹ್ಯಾಪಿ ಅನ್ ಹ್ಯಾಪಿ ಸೊ ಈ ರೀತಿ ಪ್ರಿಫಿಕ್ಸ್ ಗಳನ್ನ ತಯಾರು ಮಾಡ್ತೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಗ್ರಾಮರ್ ಒಂದಿಗೆ ಸಿಗೋಣ ಧನ್ಯವಾದಗಳು